ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರು ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿವತ್ತೆ ನೋಡಿ, ಶುರು ಮಾಡೋಣ ಬನ್ನಿ. ನಾನು ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನಾನು ಸ್ವಲ್ಪ ಕಾಫಿ ಕುಡಿತಾ ಇದ್ದೆ, ಡೈಲಿ ಮಾರ್ನಿಂಗ್ ಒಂದು ಗ್ಲಾಸು, ಈವ್ನಿಂಗ್ ಒಂದು ಗ್ಲಾಸು. ಬಟ್ ಇವತ್ತಿಂದ ಬೆಳಗ್ಗೆ ಕಾಫಿ ಕುಡಿದನ್ನು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಜೀರಿಗೆ ಕಷಾಯನ ಮಾಡ್ಕೊಳ್ಳೋಣ ಅಂತ ಅಂತೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೇ ಮಾಡೋದು ಕೂಡ ಈಸಿ. ಹಾಗೆ ಡೈಲಿ ಕಾಫಿ ಕುಡಿಯೋರಿಗೆ ಬಿಡಬೇಕು ಅಂತ ಇದ್ದರೆ ಇದು ಒಂದು ಈಸಿ ವೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೆಲವರು ಕಾಫಿಗೆ ತುಂಬಾ ಅಡಿಕ್ಟ್ ಆಗಿರ್ತಾರೆ. ಡೈಲಿ ಒಂದು ಮಾರ್ನಿಂಗ್ ಎದ್ದ ತಕ್ಷಣ ಕುಡಿಲಿಲ್ಲ ಅಂದರೆ ಅವ್ರಿಗೆ ಮಾರ್ನಿಂಗೇ ಸ್ಟಾರ್ಟ್ ಆಗೋದಿಲ್ಲ, ಆ ಥರ ಇರುತ್ತೆ. ಆದರೆ ನಾನು ಕುಡಿಯೋಕ್ಕೆ ಬಿಡಬೇಕು ಅಂದ್ಕೊಂಡಾಗ ಡೈರೆಕ್ಟ್ ಏನು ಕುಡಿದೇನೆ ಇರೋದಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ನಾನು ಸ್ವಲ್ಪ ಜೀರಿಗೆ ಕಷಾಯನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಒಂದು ಗುಡ್ ಕಷಾಯ ಅಥವಾ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದು ನಾರ್ಮಲ್ ಈಸಿ, ಒಂದು ಬಿಸಿ ನೀರಿಗೆ ಜೀರಿಗೆನ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಲಾಸ್ಟಿಗೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಶೋಧಿಸ್ಕೊಂಡು ಕುಡಿದ್ರೆ ಆಯಿತು ಅಷ್ಟೇ. ಬೆಲ್ಲ ಹಾಕ್ಕೊಳ್ದೇ ಹಾಗೇನು ಕುಡಿಬೋದು, ಆದರೆ ಸ್ಟಾರ್ಟಿಂಗು ಸ್ಟಾರ್ಟ್ ಮಾಡೋರಿಗೆ ಬೆಲ್ಲ ಇಲ್ಲದೇ ಹಾಗೆ ಕುಡಿಯೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊತ ಇದ್ದೀನಿ. ಹಾಗೆ ಕುಡಿಯೋರ್ಗು ತುಂಬ ಒಳ್ಳೆಯದು, ಹಾಗೇನು ಕುಡಿಬೋದು. ನಾನು ಇಲ್ಲಿ ದಿನ ಇನ್ನು ಒಂದೊಂದು ಡ್ರಿಂಕ್ ಮಾಡಿಕೊಂಡು ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ಯಾನ್ಸಿ ಡ್ರಿಂಕ್ಗಳು ಅಥವಾ ಡಿಟಾಕ್ಸ್ ಡ್ರಿಂಕ್ಸ್ ಏನಾದ್ರು ಆಯಿತು ಕಷಾಯ ಅಥವಾ ಡೈಲಿ ಒಂದೊಂದು ಟೈಪ್ದು ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಫಿಯಿಂದ ಏನು ಯೂಸ್ ಇಲ್ಲ, ಜಸ್ಟ್ ನಾವು ಒಂದು ಟೇಸ್ಟ್ ಅಥವಾ ಒಂದು ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾವು ಇಟ್ಕೊಂಡಿರೋದು. ಬಟ್ ಈ ಥರ ಡಿಟಾಕ್ಸ್ ಡ್ರಿಂಕ್ಸ್ ಈ ಥರ ಮಾಡ್ಕೊಂಡು ಕುಡಿದ್ರಿಂದ ನಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಬಾಡಿಗೆ ಒಂದು ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ತಿಂಡಿ ಇವತ್ತು ಬಂದುಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡ್ಕೊತ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ನಮ್ಮ ಕ್ವಾರ್ಟರ್ಸಲ್ಲೇ ನಿಂಬೆ ಗಿಡ ಇತ್ತು, ಅದರಲ್ಲಿ ನಾನು ನೋಡಿರಲ್ಲ ತುಂಬಾ ನಿಂಬೆಹಣ್ಣುಗಳು ಬಿಟ್ಟಿತ್ತು. ಅದು ನೋಡಲಿಕ್ಕೆ ಇರೋದು ತುಂಬಾ ಚಿಕ್ಕದಾಗೇ ಇದೆ, ಆದ್ರೂ ಒಂದು ಇಪ್ಪತ್ತೈದರಿಂದ ನಿಂಬೆಹಣ್ಣುಗಳು ಬಿಟ್ಟಿತ್ತು. ನಾನು ನೋಡಿನೇ ಇರಲಿಲ್ಲ, ಅದು ಸಂದಿಲೆಲ್ಲ ಸೇರ್ಕೊಂಡಿತ್ತಲ್ಲ, ಹಾಗಾಗಿ ಕಂಡಿರಲಿಲ್ಲ ನೋಡಿರಲಿಲ್ಲ. ಆಮೇಲೆ ನೋಡಿದ್ನಲ್ಲ ಸುಮ್ಮನೆ ಮೇಲೆ ಬಿದ್ದುಬಿಟ್ಟು ಹಾಳಾಗುತ್ತೆ ಹಾಗೇನೆ ಹಣ್ಣಾಗಿ ಅಂತ, ಎಷ್ಟು ಹಣ್ಣಾಗಿತ್ತು ಅಷ್ಟನ್ನು ಸ್ವಲ್ಪ ಕಿತ್ತಿಡ್ತಾ ಇದ್ದೀನಿ. ಯಾಕೆಂದರೆ ನಾನಿಲ್ಲಿ ಇವತ್ತು ಸ್ವಲ್ಪ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮೂರಿಗೆ ಅಂದರೆ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ರೆಡಿಯಾಗಿ ನಾವು ಮಕ್ಕಳೆಲ್ಲ ಹೊರಟು ನಮ್ಮ ಹಸ್ಬೆಂಡ್ ಬರ್ತಾ ಇಲ್ಲ, ನಾನು ಮತ್ತು ಮಕ್ಕಳು ಮೂರು ಜನ ಅಷ್ಟೇ ಹೋಗ್ತಾ ಇರೋದು. ನಮ್ಮ ಚಿಕ್ಕ ಮನೆಗೆ ಬಸ್ಸಲ್ಲಿ ಅಷ್ಟು ಕಂಫರ್ಟ್ ಆಗಿರೋದಿಲ್ಲ, ಅದಕ್ಕೋಸ್ಕರ ನಾವುಗಳು ಮಾತ್ರ ಅವರೆ ಜಾಸ್ತಿ ನಾವು ಟ್ರೈನೇ ಜರ್ನಿನೇ ಪ್ರಿಫರ್ ಮಾಡೋದು. ನಾವು ಇವತ್ತು ಬಂದುಬಿಟ್ಟು ಜಸ್ಟ್ 2 ಡೇಸ್ಗೋಸ್ಕರ ಅಷ್ಟೇ ಅಮ್ಮನ ಮನೆಗೆ ಹೋಗ್ತಿರೋದು. ಈ ಟೈಮ್ನಲ್ಲಿ ಯಾಕಪ್ಪ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿ ಇವತ್ತು ರಾಮದೇವ್ದು ಜಾತ್ರೆ ಇತ್ತು. ನನಗೆ ತುಂಬ ರಾಮ ಅಂದರೆ ತುಂಬ ಭಕ್ತಿ, ಹಂಗಾಗಿ ನಾನು ಮಿಸ್ ಮಾಡೋದಿಲ್ಲ. ಅಂದರೆ ಸೊ ಒಂದೊಂದು ಸಲ ಆಗೋದಿಲ್ಲ ಅಂಥ ಟೈಮಲ್ಲಿ ಬಿಟ್ಟರೆ, ನಾರ್ಮಲ್ ಡೇ ಇದ್ದರೆ ನಾವು ಮಿಸ್ ಮಾಡೋದ್ಕೊಳೋದಕ್ಕೆ ಇಷ್ಟನೇ ಪಡಲ್ಲ. ಟ್ರೈನ್ ಜರ್ನಿ ಅಂದರೆ ಮಕ್ಕಳು ಸ್ವಲ್ಪ ಇಷ್ಟಪಡ್ತಾರೆ, ಆರಾಮಾಗಿ ಕಂಫರ್ಟಾಗಿ ಹೋಗ್ಬೋದು ಅಂತ. ಅದಕ್ಕೋಸ್ಕರ ನಾವು ಜಾಸ್ತಿ ಟ್ರೈನೇ ಪ್ರಿಫರ್ ಮಾಡ್ತೀವಿ. ನಾವು ವೀಕ್ ಡೇಸಲ್ಲಿ ಹೋಗಿದ್ದರಿಂದ ಟ್ರೈನು ರಶ್ ಇರಲಿಲ್ಲ, ಸ್ವಲ್ಪ ಖಾಲಿನೇ ಇತ್ತು, ಹಂಗಾಗಿ ಮಕ್ಕಳು ಕೂಡ ಆರಾಮಾಗಿ ಜರ್ನಿ ಮಾಡಿದ್ರು. ಅವರಿಬ್ಬರು ಹೇಗೆ ಆಡ್ತಾಯಿದ್ದಾರೆ, ಅವರಿಬ್ಬರು ಆಡ್ತಾ ಇರೋದನ್ನು ನೋಡ್ತಾ ಕೂತ್ಕೊಂಡು ಟ್ರೈನ್ ಜರ್ನಿ ಮುಗಿಸಿದ್ದೆ ಗೊತ್ತಾಗಲಿಲ್ಲ, ಬೇಗನೆ ಊರು ಬಂದುಬಿಡ್ತು.
ಕೆಲವರು ಹೂಮಾರರು ಊರಿನಿಂದ ಬೆಳ್ಳಿ ಕೇಳಿಂದ ತೊಗೊಂಡೋಗಿ ಮಾರ್ತಾರಂತೆ. ಎಷ್ಟೊಂದು ಹೂಗಳನ್ನ ತೊಗೊಂಡ್ರು ಮನೆಗಳು ಬಾಡೋಗುತ್ತೆ ಅಂತ ಅದು ಹಾಗೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜಾತ್ರೆ ಫುಲ್ಲು ವಿಡಿಯೋನ ಹಾಕ್ತೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನ್ ತಿಂತ ಇದೀಯಾ?